नमस्ते विद्यार्थिगळे, वेलकम टू बयो स्टडीज. एनिमल किंगडम चाप्टर स्टार्ट माडिदीवि. अदरल्ली ऑलरेडी पोरिफेरा फाइलम आयितु, सिलेंटरेटा आयितु, टेनोफोरा आयितु, मत्ते प्रीवियस वीडियोदल्ली नावु प्लाथियोहेल्मिंथस फ्लैट वर्म्स गळ बग्गे कल्तिद्वि. हौदा, ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಫೈಲಮ್ ಯಾವುದಿತ್ತು, ಆಸ್ಕಲ್ಮೆಂಥಿಸ್, ದುಂಡು ಹುಳುಗಳು. ಸೊ ಆಸ್ಕಲ್ಮೆಂಥಿಸ್ ಅನ್ನುವಂತಹ ಫೈಲಮದ್ದು ಅಕರೆನ್ಸ್ ಮತ್ತು ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್, ನಾವೇನು ಕ್ಯಾರೆಕ್ಟರ್ಸ್ ಇದ್ವಲ್ಲ ಆ ಕ್ಯಾರೆಕ್ಟರ್ಸನ್ನು ಸ್ಟಡಿ ಮಾಡಿ, ದೆನ್ ಸ್ಪೆಷಲ್ ಫೀಚರ್ಸ್ ಆಫ್ ದ್ಯಾಟ್ ಫೈಲಮ್, ಅದಾದಮೇಲೆ ರೀಪ್ರೊಡಕ್ಷನ್, ಅದಾದಮೇಲೆ ಎಕ್ಸಾಂಪಲ್ಸ್. ನಮ್ಮದೇನು ಫಾರ್ಮ್ಯಾಟ್ ಇದೆಯಲ್ಲ ಆ ಫಾರ್ಮ್ಯಾಟ್ನಲ್ಲಿನೇ ಈ ಫೈಲಮ್ನು ಕೂಡ ನಾವು ಸ್ಟಡಿ ಮಾಡೋಣ. ಸೊ ಫಸ್ಟ್ ಒನ್ ಯಾವುದು, ಅಕರೆನ್ಸ್. ಸೊ ಈ ಆಸ್ಕಲ್ಮೆಂಥಿಸ್ ಫೈಲಮ್ನಲ್ಲಿರುವಂತಹ ಎನಿಮಲ್ಸ್ ಎಲ್ಲೆಲ್ಲಿ ಕಂಡು ಬರ್ತವೆ ಅಂತಂದರೆ, ದೇ ಕ್ಯಾನ್ ಬಿ ಫ್ರೀ ಲಿವಿಂಗ್. ಸೊ ದೇ ಕ್ಯಾನ್ ಬಿ ಫ್ರೀ ಲಿವಿಂಗ್. ಈ ಫ್ರೀ ಲಿವಿಂಗ್ನಲ್ಲಿ ಅವು ಅಕ್ವಾಟಿಕ್ ಆದರೂ ಇರ್ಬೋದು, ಅಕ್ವಾಟಿಕ್ ಅಂದರೆ ನೀರಿನಲ್ಲೂ ಕಂಡು ಬರ್ಬೋದು, ಅಥವಾ ದೇ ಕ್ಯಾನ್ ಬಿ ಟೆರಿಸ್ಟ್ರಿಯಲ್. ಟೆರಿಸ್ಟ್ರಿಯಲ್ ಅಂತಂದರೆ ನೆಲದ ಮೇಲೆಯೂ ಇವು ಕಂಡು ಬರ್ಬೋದು, ಔಟ್ ಆಫ್ ವಾಟರ್. ಸೊ ದೇ ಕ್ಯಾನ್ ಬಿ ಫ್ರೀ ಲಿವಿಂಗ್, ಆರ್ ದೇ ಕ್ಯಾನ್ ಬಿ ಪ್ಯಾರಾಸೈಟಿಕ್. ಪ್ಯಾರಾಸೈಟಿಕ್ ಅಂದರೆ ಇವು ಪರಾವಲಂಬಿ ಜೀವಿಗಳು. ಹೌದು, ಈ ಪ್ಯಾರಾಸೈಟಿಕ್ ಮೋಡ್ ತಗೊಂಡ್ರೆ ಇವು ಕೆಲವೊಂದು ಬಾರಿ ಪ್ಲ್ಯಾಂಟ್ಸ್ಗಳ ಮೇಲೆ ಅವಲಂಬನೆ ಹೊಂದಿರ್ತವೆ, ಆ್ಯಂಡ್ ಸಮ್ ಅದರ್ ಟೈಮ್ಸ್ ಸಮ್ ಅದರ್ ಸ್ಪೀಸೀಸ್ ದೇ ಆರ್ ಡಿಪೆಂಡೆಂಟ್ ಆನ್ ಅನಿಮಲ್ಸ್. ಓಕೆ, ಸೊ ವಿಕಸನ ಆಗ್ತಾ ಆಗ್ತಾ ಫಸ್ಟು ಅವು ಮರೈನ್ ವಾಟರ್ನಲ್ಲಿ, ಪೋರಿಫೆರಾ ಸಿಲೆಂಟರೇಟಾ ಟೆನೋಫೋರಾ ಮರೈನ್ ವಾಟರ್ನಲ್ಲಿ ಇದ್ದು, ಅದಾದಮೇಲೆ ಪ್ಲಾಥಿಯೋಹೆಲ್ಮಿಂಥಸ್ ಸ್ಲೋ ಆಗಿ ಅವು ಫ್ರೀ ಲಿವಿಂಗ್ ಅಥವಾ ಎಂಡೋಪ್ಯಾರಾಸೈಟಿಕ್ ಅಂತ ಕಲ್ತಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಈ ಆಸ್ಕಲ್ಮೆಂಥಿಸ್ ಅನಿಮಲ್ಸ್ ದೇ ಕ್ಯಾನ್ ಬಿ ಫ್ರೀ ಲಿವಿಂಗ್ ಆರ್ ದೇ ಕ್ಯಾನ್ ಬಿ ಪ್ಯಾರಾಸೈಟಿಕ್ ಇನ್ ದೇರ್ ನೇಚರ್. ಸೆಕೆಂಡ್ ಒನ್, ಲೆವೆಲ್ ಆಫ್ ಆರ್ಗನೈಸೇಷನ್. ಸ್ಪಾಂಜಸ್ನಲ್ಲಿ ಯಾವ ಲೆವೆಲ್ ಇತ್ತು, ಸೆಲ್ಯುಲಾರ್ ಲೆವೆಲ್. ಸಿಲೆಂಟರೇಟಾ ಮತ್ತು ಟೀನೋಫೋರಾದಲ್ಲಿ ಟಿಶ್ಯೂ ಲೆವೆಲ್. ಪ್ಲಾಥಿಯೋಹೆಲ್ಮಿಂಥಸ್ನಲ್ಲಿ ಆರ್ಗನ್ ಲೆವೆಲ್. ಆಸ್ಕಲ್ಮೆಂಥಿಸ್ ತಗೊಂಡ್ರೆ ದೇ ಹ್ಯಾವ್ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ ಇಲ್ಲಿನ ಬರುವಂತಹ ನೆಕ್ಸ್ಟ್ ಎಲ್ಲ ಫೈಲಮ್ಗಳಲ್ಲಿ ನಾವು ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂದರೆ ಅಂಗ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಹ ರಚನೆಯನ್ನು ಈ ಅನಿಮಲ್ಸ್ಗಳು ಹೊಂದಿರ್ತವೆ. ನೆಕ್ಸ್ಟ್ ಒನ್, ಬಾಡಿ ಸಿಮೆಟ್ರಿ. ಇದು ಕೂಡ ಪ್ಲಾಥಿಯೋಹೆಲ್ಮಿಂಥಸ್ನ ನೆಕ್ಸ್ಟ್. ಪ್ಲಾಥಿಯೋಹೆಲ್ಮಿಂಥಸ್ ಕೂಡ ಬೈಲ್ಯಾಟ್ರಲ್ ಸಿಮೆಟ್ರಿ. ಇವನ್ ಈ ಆಸ್ಕಲ್ಮೆಂಥಿಸ್ ತಗೊಂಡ್ರೆ ದೇ ಹ್ಯಾವ್ ಬೈಲ್ಯಾಟ್ರಲ್ ಸಿಮೆಟ್ರಿ. ಬೈಲ್ಯಾಟ್ರಲ್ ಸಿಮೆಟ್ರಿ ಅಂದರೆ ಅಲ್ಲಿ ಆಟೋಮೆಟಿಕ್ಕಾಗಿ ಏನು ತಿಳ್ಕೋಬೇಕು ನೀವು, ಆ್ಯಂಟೀರಿಯರ್ ಆ್ಯಂಡ್ ಪೋಸ್ಟೀರಿಯರ್ ಆ್ಯಂಡ್ ಮತ್ತು ಎರಡು ಸೈಡ್ಸ್ಗಳು. ಲ್ಯಾಟ್ರಲ್ ಅಂದರೆ ಲೆಫ್ಟ್ ಮತ್ತು ರೈಟ್ ಸೈಡ್ಸ್ ಅಂತ ನಾವು ಈಸಿಯಾಗಿ ಹೇಳ್ಬೋದು. ನೆಕ್ಸ್ಟ್ ಕ್ಯಾರೆಕ್ಟರ್ ಈಸ್ ದೀಸ್ ಆಸ್ಕಲ್ಮೆಂಥಿಸ್ ದೇ ಆರ್ ನೋ ಡೌಟ್ ಟ್ರಿಪ್ಲೋಬ್ಲಾಸ್ಟಿಕ್. ಹೌದಾ, ಸೊ ವಾಟ್ ಈಸ್ ಟ್ರಿಪ್ಲೋಬ್ಲಾಸ್ಟಿಕ್? ಅಗೇನ್ ತ್ರೀ ಜರ್ಮ್ ಲೇಯರ್ಸ್, ಎಕ್ಟೋಡರ್ಮ್, ಎಂಡೋಡರ್ಮ್ ಆ್ಯಂಡ್ ಮಿಸೋಡರ್ಮ್, ಆ್ಯಂಡ್ ದೀಸ್ ಆರ್ ಸ್ಯೂಡೋಸಿಲೋಮೇಟ್ಸ್. ಸ್ಯೂಡೋಸಿಲೋಮೇಟ್ಸ್ ಈ ಚಾಪ್ಟರದ್ದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ವಿಡಿಯೋ ನೋಡಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೆಲ್ಲ ವಿಡಿಯೋಸನ್ನು ನೋಡಿ. ಅಲ್ಲಿ ಸ್ಯೂಡೋಸಿಲೋಮೇಟ್ಸ್ ಅಂದರೆ ಬಾಡಿ ಕ್ಯಾವಿಟಿ ಇರುತ್ತೆ, ಬಟ್ ದ್ಯಾಟ್ ಬಾಡಿ ಕ್ಯಾವಿಟಿ ಈಸ್ ನಾಟ್ ಲೈನ್ಡ್ ಬೈ ಮಿಸೋಡರ್. ಅದನ್ನು ನಾವು ಸ್ಯೂಡೋಸಿಲೋಮೇಟ್ ಅಂತ ಹೇಳಿರ್ತೀವಿ. ಅಲ್ಲೇ ಕೆಲವೊಂದು ಪೌಚಸ್ ಇರುತ್ತೆ, ಮಿಸೋಡರ್ಮಲ್ ಪೌಚಸ್ ಅಂತ ಕಲ್ತಿದ್ವಿ. ಸೊ ದೀಸ್ ಆಸ್ಕಲ್ಮೆಂಥಿಸ್ ಆ್ಯನಿಮಲ್ಸ್ ದೇ ಆರ್ ಟ್ರಿಪ್ಲೋಬ್ಲಾಸ್ಟಿಕ್ ಆ್ಯಂಡ್ ದೇ ಆರ್ ಸ್ಯೂಡೋಸಿಲೋಮೇಟ್ ಟೈಪ್ ಆಫ್ ಆ್ಯನಿಮಲ್ಸ್. ನಾವು ಕಮಿಂಗ್ ಟು ದ ಸ್ಪೆಷಲ್ ಫೀಚರ್ಸ್ ಫೌಂಡ್ ಓನ್ಲಿ ಇನ್ ಆಸ್ಕಲ್ಮೆಂಥಿಸ್. ಫಸ್ಟ್ ಸ್ಪೆಷಲ್ ಫೀಚರ್, ಈ ಆ್ಯನಿಮಲ್ ಬಾಡಿ ತಗೊಂಡ್ರೆ ದೇ ಹ್ಯಾವ್ ಥ್ರೆಡ್ ಲೈಕ್ ಬಾಡಿ. ಥ್ರೆಡ್ ಲೈಕ್ ಅಂದರೆ ಏನು, ಥ್ರೆಡ್ ಅಂದರೆ ಏನು, ದಾರದ ಥರ. ಸೊ ಇವು ದಾರದ ಥರ ಉದ್ದವಾಗಿರ್ತವೆ. ಕೆಲವೊಂದು ಬಾರಿ ದೇ ಆರ್ ಸಿಲಿಂಡ್ರಿಕಲ್. ಓಕೆ, ಸೊ ದ ಬಾಡಿ ಕ್ಯಾನ್ ಬಿ ಥ್ರೆಡ್ ಲೈಕ್ ಆರ್ ದೇ ಕ್ಯಾನ್ ಬಿ ಸಿಲಿಂಡ್ರಿಕಲ್. ಇದು ಒಂದು ಸಿಲಿಂಡರ್ ಇದ್ದಂಗೆ, ಅದೇ ಥರ ಉದ್ದವಾಗಿರ್ತವೆ. ಸೊ ದೇ ಕ್ಯಾನ್ ಬಿ ಥ್ರೆಡ್ ಲೈಕ್ ಆರ್ ದೇ ಕ್ಯಾನ್ ಬಿ ಸಿಲಿಂಡ್ರಿಕಲ್ ಆ್ಯಂಡ್ ದ ಬಾಡಿ ಈಸ್ ಅನ್ಸೆಗ್ಮೆಂಟೆಡ್. ಎಷ್ಟು ಜನಕ್ಕೆ ನೆನಪಿದೆ, ಸೆಗ್ಮೆಂಟೇಷನ್ ಪಾಯಿಂಟ್ನಲ್ಲಿ ನಾವು ಮೆಟಾಮೆರಿಕ್ ಸೆಗ್ಮೆಂಟೇಷನ್ ಅಂತ ಕಲ್ತಿದ್ವಿ. ಓಕೆ, ಸೊ ಈ ಫೈಲಮ್ನಲ್ಲಿ ಬಾಡಿ ಫುಲ್ ಕಂಟಿನ್ಯೂಸ್ ಆಗಿರುತ್ತೆ, ಯಾವುದೇ ಥರವಾದಂತಹ ವಿಭಜನೆ ಅಂತ ಅಲ್ಲಿ ಆಗಿರೋದಿಲ್ಲ, ಸೆಗ್ಮೆಂಟ್ ಫಾರ್ಮೇಷನ್ ಆಗಿರೋದಿಲ್ಲ. ಯಾಕೆ ಈ ಪಾಯಿಂಟನ್ನು ಬರಿತಾ ಇದ್ದೀವಿ, ಯಾಕಂದರೆ ಆಸ್ಕಲ್ಮೆಂಥಿಸ್ ನೆಕ್ಸ್ಟ್ ಯಾವ ಫೈಲಮು, ಆ್ಯನಿಲಿಡಾ ಫೈಲಮ್. ಆ್ಯನಿಲಿಡಾದಲ್ಲಿ ನಮಗೆ ಟ್ರೂ ಸೆಗ್ಮೆಂಟೇಷನ್ ಕಾಣಿಸುತ್ತೆ. ಆ್ಯನಿಲಿಡಾಕ್ಕಿಂತ ಮುಂಚೆ ಬಂದಂತಹ ಎನಿಮಲ್ಸ್ ಯಾವುವು, ಆಸ್ಕಲ್ಮೆಂಥಿಸ್, ಆ್ಯಂಡ್ ದೇರ್ ಬಾಡಿ ಈಸ್ ಅನ್ಸೆಗ್ಮೆಂಟೆಡ್.
ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ಇಫ್ ಯು ಕಟ್ ದ ಆ್ಯನಿಮಲ್ ಈ ಇದು ಒಂದು ರೌಂಡ್ ಈ ಅಸ್ಕಲ್ಮಂತಸ್ ರೌಂಡ್ ವರ್ಮ್ ಇತ್ತು ಅಂದರೆ ಈ ಬಾಡಿನ ಹಿಂಗೆ ಕ್ರಾಸ್ ಸೆಕ್ಷನ್ ಕಟ್ ಮಾಡಿದರೆ ಅದು ಎಕ್ಸಾಕ್ಟ್ಲಿ ರೌಂಡ್ ಆಗಿ ಕಾಣಿಸುತ್ತೆ. ಅದಕ್ಕೆ ಇದನ್ನು ನಾವು ದುಂಡು ಹುಳುಗಳು ರೌಂಡ್ ವರ್ಮ್ಸ್ ಅಂತ ಕರೆಯೋದು. ಸೊ ದೇ ಆರ್ ಸರ್ಕ್ಯುಲರ್ ಹೆಂಗೆ ಕಾಣಿಸ್ತವೆ ಸರ್ಕ್ಯುಲರ್ ಆಗ ಯಾವಾಗ ಇನ್ ಕ್ರಾಸ್ ಸೆಕ್ಷನ್ ಕ್ರಾಸ್ ಸೆಕ್ಷನ್ ಓಕೆ ಸೊ ದೇರ್ ಫೋರ್ ದೇ ಆರ್ ಕಾಲ್ಡ್ ಆ್ಯಸ್ ರೌಂಡ್ ವರ್ಮ್ಸ್ ರೌಂಡ್ ವರ್ಮ್ಸ್. ಫ್ಲ್ಯಾಟ್ ವರ್ಮ್ಸ್ ಅಂದರೆ ಯಾವ ಫೈಲಮ್ಮು ಪ್ಲಾತಿಹೆಲ್ಮಂಥಸ್. ರೌಂಡ್ ವರ್ಮ್ಸ್ ಅಂತಂದರೆ ಅಸ್ಕಲ್ಮಂಥಸ್. ವೈ ದೇ ಆರ್ ಕಾಲ್ಡ್ ರೌಂಡ್ ವರ್ಮ್ಸ್ ಬಿಕಾಸ್ ದೇ ಅಪಿಯರ್ ಸರ್ಕ್ಯುಲರ್ ಇನ್ ಕ್ರಾಸ್ ಸೆಕ್ಷನ್. ದಿಸ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ಕೇಸ್ ಆಫ್ ಅಸ್ಕಲ್ಮಂಥಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್. ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್. ವಾಟ್ ಡಸ್ ದಿಸ್ ಮೀನ್? ಕಂಪ್ಲೀಟ್ ಅಂತಂದರೆ ಅಲ್ಲಿ ಏನಿರಬೇಕು? ಮೌತ್ ಮತ್ತು ಏನಸ್ ಇರಬೇಕು. ಮೌತ್ ಆ್ಯಂಡ್ ಏನಸ್ ಎಲ್ಲಿರಬೇಕು? ಎಲಿಮೆಂಟರಿ ಕೆನಲ್. ಹೌದಾ? ಎಲಿಮೆಂಟರಿ ಕೆನಲ್. ಓಕೆ, ನೌ ಈ ಒಂದು ಅಸ್ಕ್ಯಾರಿಸ್ ಅಂದರೆ ಒಂದು ರೌಂಡ್ ವರ್ಮ್ನ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಡ್ರಾ ಮಾಡಿ ನಾನು ಈ ಸ್ಟ್ರಕ್ಚರ್ಸನ್ನು ಕಲಿಯೋಣ. ನೌ ದಿಸ್ ವಿಲ್ ಬಿ ದ ಒನ್ ರೌಂಡ್ ವರ್ಮ್, ಇಮ್ಯಾಜಿನ್. ಓಕೆ, ಸೊ ಇದು ಥ್ರೆಡ್ ಲೈಕ್ ಮತ್ತು ಸಿಲಿಂಡ್ರಿಕಲ್ ಇರುತ್ತೆ. ಎಲಿಮೆಂಟರಿ ಕೆನಲ್ ಅಂತಂದರೆ ಡೈಜೆಷನ್ ಆಗುವಂತಹ ಒಂದು ಫುಡ್ ಪೈಪ್, ಅದು ಒಂದು ಟ್ಯೂಬ್ ಥರ ಸ್ಟ್ರಕ್ಚರ್. ಸೊ ಇಲ್ಲಿ ತೊಗೊಂಡ್ರೆ ನೀವು ಸ್ಟಾರ್ಟಿಂಗು ಮೌತ್ ಇರುತ್ತೆ. ನೌ ದಿಸ್ ಈಸ್ ದ ಮೌತ್. ಈ ಮೌತಿಂದ ಒಳಗಡೆ ಒಂದು ಕಂಟಿನ್ಯೂಸ್ ಟ್ಯೂಬ್, ಒಂದು ಫಸ್ಟು ಫ್ಯಾರಿಂಗ್ಸ್ ಫಾರ್ಮ್ ಆಗುತ್ತೆ. ಫ್ಯಾರಿಂಗ್ಸ್ ಅಂದರೆ ಇಲ್ಲಿ ಕಂಠನಾಳ ಅಂತ ಕರಿತೀವಲ್ಲ, ನಮ್ಮದು ಫುಡ್ ಒಳಗಡೆ ಹೋದ್ಮೇಲೆ ಮೌತಿಂದ ಫಸ್ಟ್ ಅದು ಫ್ಯಾರಿಂಗ್ಸಿಗೆ ಹೋಗುತ್ತೆ. ಫ್ಯಾರಿಂಗ್ಸಿಂದ ಇಸೋಫೇಗಸ್, ಇಸೋಫೇಗಸ್ಸಿಂದ ಸ್ಟಮಕ್ಕಿಗೆ ಹೋಗುತ್ತೆ, ಸ್ಟಮಕ್ಕಿಂದ ಇಂಟಸ್ಟೈನ್, ಇಂಟಸ್ಟೈನಿಂದ ಅದು ಏನಸ್ ಮೂಲಕ ಅನ್ಡೈಜೆಸ್ಟೆಡ್ ಫುಡ್ಡು ಹೊರಗಡೆ ಹೋಗುತ್ತೆ. ಅದೇ ಥರ ಮೌತ್, ಮೌತ್ ಆದಮೇಲೆ ಫ್ಯಾರಿಂಗ್ಸ್ ತುಂಬ ಮಸ್ಕ್ಯುಲರ್ ಆಗಿ ಅಂದರೆ ಸ್ನಾಯುಗಳನ್ನು ಹೊಂದಿರುವಂತಹ ಮಸ್ಕ್ಯುಲರ್ ಫ್ಯಾರಿಂಗ್ಸ್ ಇಲ್ಲಿ ಡೆವಲಪ್ ಆಗಿರುತ್ತೆ. ಫ್ಯಾರಿಂಗ್ಸ್ ಆದಮೇಲೆ ಫುಲ್ ಲಾಂಗ್ ಆಗಿ ಎಲಿಮೆಂಟರಿ ಕೆನಲ್ ಅಂದರೆ ಇದು ಪೂರ್ತಿ ಟ್ಯೂಬ್ ಲೈಕ್ ಸ್ಟ್ರಕ್ಚರ್, ಕಂಪ್ಲೀಟಾಗಿ ಇಂಟಸ್ಟೈನನ್ನು ಹೊಂದಿರುವಂತಹ ಎಲಿಮೆಂಟರಿ ಕೆನಲ್ ಡೆವಲಪ್ ಆಗಿ ಲಾಸ್ಟಿಗೆ ಅದು ಏನಸನ್ನು ಫಾರ್ಮ್ ಮಾಡುತ್ತೆ. ಸೊ ದಿಸ್ ಟೈಪ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ವಿಚ್ ಸ್ಟಾರ್ಟ್ಸ್ ವಿತ್ ಮೌತ್ ಆ್ಯಂಡ್ ಎಂಡ್ಸ್ ವಿತ್ ಏನಸ್. ಓಕೆ, ಆ್ಯಂಡ್ ದಿಸ್ ಟೈಪ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಾಲ್ಡ್ ಆ್ಯಸ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಡೈಜೆಸ್ಟಿವ್ ಸಿಸ್ಟಮ್ ಕಂಪ್ಲೀಟ್ ಅಂದರೆ ಅದರ ಅರ್ಥ ಏನು? ಎಲಿಮೆಂಟರಿ ಕೆನಲ್ ಈಸ್ ಆಲ್ಸೋ ಕಂಪ್ಲೀಟ್. ಹೌದಾ? ಸೊ ಇಲ್ಲಿ ಮಸ್ಕ್ಯುಲರ್ ಫ್ಯಾರಿಂಗ್ಸ್ ನೆನ್ಪಿಟ್ಕೊಳ್ಳಿ, ಫ್ಯಾರಿಂಗ್ಸ್. ಓಕೆ, ಸೊ ಫ್ಯಾರಿಂಗ್ಸ್ ಈಸ್ ವೆರಿ ವೆಲ್ ಡೆವಲಪ್ಡ್. ಇನ್ ಕೇಸ್ ಆಫ್ ಪ್ಲಾತಿಹೆಲ್ಮಂಥಸ್, ಫ್ಲ್ಯಾಟ್ ವರ್ಮ್ಸ್ಗಳಲ್ಲಿ ನಾವು ಫ್ಲೇಮ್ ಸೆಲ್ಸ್ ಅಂತ ಕಲ್ತಿದ್ವಿ. ಫ್ಲೇಮ್ ಸೆಲ್ಸ್ ದೇ ಹೆಲ್ಪ್ ಇನ್ ಆಸ್ಮೋ ರೆಗ್ಯುಲೇಷನ್ ಆ್ಯಂಡ್ ಎಕ್ಸ್ಕ್ರೀಷನ್. ಹೌದಾ? ಇಲ್ಲಿಯೂ ಕೂಡ ಇನ್ ಕೇಸ್ ಆಫ್ ಅಸ್ಕಲ್ಮಂಥಸ್ ಯು ವಿಲ್ ಫೈಂಡ್ ದ ಎಕ್ಸ್ಕ್ರೀಟರಿ ಟ್ಯೂಬ್ಯೂಲ್ಸ್. ಸೊ ದಿಸ್ ಈಸ್ ಆಲ್ಸೋ ಅ ಇಂಪಾರ್ಟೆಂಟ್ ಸ್ಟ್ರಕ್ಚರ್, ಎಕ್ಸ್ಕ್ರೀಟರಿ, ಎಕ್ಸ್ಕ್ರೀಟರಿ ಟ್ಯೂಬ್ಯೂಲ್ಸ್. ಓಕೆ, ಸೊ ಎಕ್ಸ್ಕ್ರೀಟರಿ ಟ್ಯೂಬ್ಯೂಲ್ಸ್ ಏನು ಮಾಡ್ತವೆ? ದೇ ಫಾರ್ಮ್ ಎಕ್ಸ್ಕ್ರೀಟರಿ ಪೋರ್, ಎಕ್ಸ್ಕ್ರೀಟರಿ ಪೋರ್. ದಿಸ್ ವರ್ಡ್ ಆಲ್ಸೋ ವಿ ಹ್ಯಾವ್ ಸ್ಟಡೀಡ್ ಇನ್ ಪ್ಲಾತಿಹೆಲ್ಮಂಥಸ್. ಎಲ್ಲ ಫ್ಲೇಮ್ ಸೆಲ್ಸ್ಗಳು ಜಾಯಿನ್ ಆಗಿ ಅವು ಕೊನೆಗೆ ಒಂದು ಎಕ್ಸ್ಕ್ರೀಟರಿ ಪೋರನ್ನು ಫಾರ್ಮ್ ಮಾಡ್ತವೆ ಅಂತ ಕಲ್ತಿದ್ವಿ. ಸೊ ಇಲ್ಲೇ ತೊಗೊಂಡ್ರೆ ನೀವು ಇನ್ ಕೇಸ್ ಆಫ್ ಅಸ್ಕಲ್ಮಂಥಸ್ ಫೈಲಮ್ ಎಕ್ಸ್ಕ್ರೀಟರಿ ಟ್ಯೂಬ್ ಅಂತ ಇರ್ತವೆ. ಎಕ್ಸ್ಕ್ರೀಟರಿ ಟ್ಯೂಬ್, ನಾವು ದಿಸ್ ಈಸ್ ಒನ್ ಟ್ಯೂಬ್, ದಿಸ್ ಈಸ್ ಅನದರ್ ಟ್ಯೂಬ್. ಓಕೆ, ಈ ಎರಡೂ ಟ್ಯೂಬ್ಗಳು ಇಲ್ಲಿ ರಿಂಗ್ ಥರ ಫಾರ್ಮ್ ಆಗಿ ದೇ ವಿಲ್ ಓಪನ್ ಔಟ್ಸೈಡ್ ಹಿಯರ್ ಆ್ಯಂಡ್ ದಿಸ್ ವಿ ಕಾಲ್ ಇಟ್ ಆ್ಯಸ್ ಎಕ್ಸ್ಕ್ರೀಟರಿ ಪೋರ್. ಟೆಕ್ಸ್ಟ್ ಬುಕ್ನಲ್ಲಿ ಜಸ್ಟ್ ನಿಮ್ಗೆ ಹೆಸರು ಕೊಟ್ಟಿದ್ದಾರೆ, ಬಟ್ ಅದು ಫಂಕ್ಷನ್ ಮತ್ತು ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನೋಡಿದರೆ ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು. ಆ್ಯಂಡ್ ಅಗೇನ್ ಇನ್ ದ ಪ್ರೀವಿಯಸ್ ವಿಡಿಯೋ ಐ ಹ್ಯಾವ್ ಟೋಲ್ಡ್ ಅಬೌಟ್ ಏನಸ್ ಆ್ಯಂಡ್ ಎಕ್ಸ್ಕ್ರೀಟರಿ ಪೋರ್. ಏನಸ್ ಏನು ಮಾಡುತ್ತೆ? ಎರಡರದ್ದು ಫಂಕ್ಷನ್ ಏನು? ವಿಸರ್ಜನೆ ಕ್ರಿಯೆ ಮಾಡೋದು, ಎಕ್ಸ್ಕ್ರೀಷನ್ ಮಾಡೋದು. ಬಟ್ ಏನಸ್ ಏನು ಮಾಡುತ್ತೆ? ಈ ಎಲಿಮೆಂಟರಿ ಕೆನಲ್ನಲ್ಲಿರುವಂತಹ ವೇಸ್ಟನ್ನು ಹೊರಗಡೆ ಹಾಕುತ್ತೆ. ಎಕ್ಸ್ಕ್ರೀಟರಿ ಪೋರ್ ಏನು ಮಾಡುತ್ತೆ? ಈ ಎಲಿಮೆಂಟರಿ ಕೆನಲ್ ಬಿಟ್ಟು ಹೊರಗಡೆ ಏನು ಬಾಡಿ ಇದೆಯಲ್ಲ, ಈ ಬಾಡಿನಲ್ಲಿ ಇರುವಂತಹ ಅನ್ವಾಂಟೆಡ್ ವೇಸ್ಟನ್ನು ಎಕ್ಸ್ಕ್ರೀಟರಿ ಪೋರು ಹೊರಗಡೆ ಹಾಕುತ್ತೆ. ಸೊ ಇನ್ ಕೇಸ್ ಆಫ್ ಅಸ್ಕಲ್ಮಂಥಸ್ ಫೈಲಮ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್ ವಿತ್ ಮೌತ್ ಆ್ಯಂಡ್ ಏನಸ್. ಅಪಾರ್ಟ್ ಫ್ರಮ್ ಏನಸ್ ದೇರ್ ಈಸ್ ಅ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ಎಕ್ಸ್ಕ್ರೀಟರಿ ಪೋರ್. ಎಕ್ಸ್ಕ್ರೀಟರಿ ಪೋರ್ ಹೆಂಗೆ ಫಾರ್ಮ್ ಆಯಿತು?
ಎಕ್ಸ್ಕ್ರಿಟರಿ ಟ್ಯೂಬ್ಯೂಲ್ಸು ಒಂದಕ್ಕೊಂದು ಜಾಯಿನ್ ಆಗಿ ಅವು ಮುಂದೆ ಓಪನ್ ಆಗ್ತವೆ. ಆ ಓಪನ್ ಆಗುವಂತಹ ಜಾಗಕ್ಕೆ ಎಕ್ಸ್ಕ್ರಿಟರಿ ಪೋರ್ ಅಂತ ನಾವು ಕರಿತಾ ಇದ್ದೀವಿ. ಸೊ ದೀಸ್ ಆರ್ ದ ಸ್ಪೆಷಲ್ ಫೀಚರ್ಸ್ ಫೌಂಡ್ ಇನ್ ಎಸ್ಕಲ್ಮಂಥಸ್. ಥ್ರೆಡ್ ಲೈಕ್, ಸಿಲಿಂಡ್ರಿಕಲ್ ಆ್ಯಂಡ್ ಅನ್ಸೆಗ್ಮೆಂಟೆಡ್. ದೇ ಆರ್ ಸರ್ಕ್ಯುಲರ್ ಇನ್ ಕ್ರಾಸ್ ಸೆಕ್ಷನ್, ದೇರ್ ಫೋರ್ ದೇ ಆರ್ ಕಾಲ್ಡ್ ಆ್ಯಸ್ ರೌಂಡ್ ವರ್ಮ್ಸ್. ಡೈಜೆಸ್ಟಿವ್ ಸಿಸ್ಟಮ್ ಇಸ್ ಕಂಪ್ಲೀಟ್ ಆ್ಯಂಡ್ ಎಕ್ಸ್ಕ್ರಿಟರಿ ಟ್ಯೂಬ್ಯೂಲ್ಸ್ ಆರ್ ವೆರಿ ವೆಲ್ ಡೆವಲಪ್ಡ್ ಆ್ಯಂಡ್ ದೇ ಓಪನ್ ಔಟ್ಸೈಡ್ ಬೈ ಅ ಪೋರ್ ಕಾಲ್ಡ್ ಆ್ಯಸ್ ಎಕ್ಸ್ಕ್ರಿಟರಿ ಪೋರ್. ಸರಿನಾ? ನೆಕ್ಸ್ಟ್ ಒನ್, ನೆಕ್ಸ್ಟ್ ಪಾಯಿಂಟ್ ಯಾವುದು? ರೀಪ್ರೊಡಕ್ಷನ್. ಸೊ ರೀಪ್ರೊಡಕ್ಷನ್, ಸೊ ಇನ್ ಕೇಸ್ ಆಫ್ ಎಸ್ಕಲ್ಮಂಥಸ್ ರೌಂಡ್ ವರ್ಮ್ಸ್, ಇವನ್ನ ನಾವು ನಿಮ್ಯಾಟೋಡ್ಸ್ ಅಂತಲೂ ಕರಿತೀವಿ. ನಿಮ್ಯಾಟೋಡ್ಸ್ ಅಂತಂದರೆ ಏನು? ಈ ರೌಂಡಾಗಿ ಕಾಣುವಂತಹ ಏನು ಪಾರ್ಟ್ ಇದೆಯಲ್ಲ, ರೌಂಡ್ ವರ್ಮ್ಸ್ ಅಂತ ಕರಿತೀವಲ್ಲ, ಅದಕ್ಕೋಸ್ಕರ ಇವನ್ನ ನಾವು ನಿಮ್ಯಾಟೋಡಾ ಅಂತಲೂ ಕರೀತಾರೆ. ನಿಮ್ಯಾಟೋಡಾ, ಒನ್ ಆ್ಯಂಡ್ ದ ಸೇಮ್. ಓಕೆ. ರೀಪ್ರೊಡಕ್ಷನ್, ಅಸೆಕ್ಷುವಲ್ ರೀಪ್ರೊಡಕ್ಷನ್ ಈಸ್ ಕಂಪ್ಲೀಟ್ಲಿ ಅಬ್ಸೆಂಟ್ ಹಿಯರ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ಟೇಕ್ ದ ಸೆಕ್ಸಸ್, ಮೇಲ್ ಆ್ಯಂಡ್ ಫೀಮೇಲ್, these ascalmanthus round worms, they are dioecious. Dioecious antandre enu? Sexes are separate. Male animal bere irutte, female animal bere irutte, adanna navu enanta karitivi? Dioecious. ಓಕೆ. ಇದರ ಅಪೋಸಿಟ್ ವರ್ಡ್ ಯಾವುದು? ಹರ್ಮಾಫ್ರೋಡೈಟ್ಸ್. ಒಂದೇ ಎನಿಮಲ್ ಬಾಡಿನಲ್ಲಿ ಎರಡು ಸೆಕ್ಸ್ ಆರ್ಗನ್ಸ್ ಕಂಡ್ರೆ ಅದು ಹರ್ಮಾಫ್ರೋಡೈಟ್ಸ್. ಎಲ್ಲಿತ್ತು? ನಮ್ಮ ಪ್ಲಾತಿಹೆಲ್ಮಂಥಸ್ನಲ್ಲೂ ಕಲ್ತಿದ್ವಿ ನಾವು, ಹೌದಾ? ಈ ಎಸ್ಕಲ್ಮಂಥಸ್ ರೌಂಡ್ ವರ್ಮ್ಸ್ಗಳಲ್ಲಿ ಇವಾಗ ಒಂದು ಎನಿಮಲ್ ಇದೆ, ಎಸ್ಕ್ಯಾರಿಸ್ ಅಂತ ಕರೀತಾರೆ. ಓಕೆ. ಎಸ್ಕ್ಯಾರಿಸ್ನಲ್ಲಿ ಮೇಲ್ ಎಸ್ಕ್ಯಾರಿಸ್ ಬೇರೆ ಇರುತ್ತೆ ಮತ್ತು ಫೀಮೇಲ್ ಎಸ್ಕ್ಯಾರಿಸ್ ಬೇರೆ ಇರುತ್ತೆ. ಯಾಕಂದರೆ ನಾವಿಲ್ಲಿ ಆಲ್ರೆಡಿ ಸೆಕ್ಸಸ್ ಸಪ್ರೇಟ್ ಅಂತ ಬರೆದಿದ್ದೀವಿ. ಈ ಸೆಕ್ಸಸ್ ಏನು ಸಪ್ರೇಟ್ ಇರ್ತಾವಲ್ಲ, ದೇ ಎಕ್ಸಿಬಿಟ್ ಅ ಪ್ರಾಪರ್ಟಿ ಕಾಲ್ಡ್ ಆ್ಯಸ್ ಸೆಕ್ಷುವಲ್ ಡೈಮಾರ್ಫಿಸಮ್. ಸೆಕ್ಷುವಲ್ ಡೈಮಾರ್ಫಿಸಮ್ ಹಂಗಂದ್ರೆ ಏನು? ಸೆಕ್ಷುವಲ್ ಅಂತಂದ್ರೇನು? ಮೇಲ್ ಆ್ಯಂಡ್ ಫಿಮೇಲ್. ಡೈ ಅಂದರೆ ಎಷ್ಟು? ಎರಡು. ಮಾರ್ಫಿಸಮ್, ಮಾರ್ಫಾಲಜಿ, ಫಸ್ಟ್ ಲೆಸನ್ ಲಿವಿಂಗ್ ವರ್ಲ್ಡ್ನಲ್ಲಿ ಮಾರ್ಫಾಲಜಿ ಅಂತಂದ್ರೆ ಏನು? ಹೊರಗಡೆಯಿಂದ ದೇಹದ ರಚನೆ ಹೆಂಗಾಗಿದೆ ಅದನ್ನು ನಾವು ಎಕ್ಸ್ಟರ್ನಲ್ ಅಪಿಯರೆನ್ಸ್ ಅಂದರೆ ಮಾರ್ಫಾಲಜಿ ಅಂತ ಕರಿತೀವಿ. ಆ ವರ್ಡ್ ಇಲ್ಲಿ ಯಾಕೆ ಬಂತು ಅಂತಂದರೆ, ಇಲ್ಲಿ ನಾವು ಸೆಕ್ಸಸ್ ಆಲ್ರೆಡಿ ಸಪ್ರೇಟ್ ಅಂತ ಹೇಳಿಬಿಟ್ಟಿದ್ದೀವಿ. ಮೇಲ್ ಬೇರೆ ಇರುತ್ತೆ, ಫಿಮೇಲ್ ಬೇರೆ ಇರುತ್ತೆ. ಸೆಕ್ಷುವಲ್ ಡೈಮಾರ್ಫಿಸಮ್ ಅಂದರೆ ಈ ಮೇಲ್ ಆ್ಯಂಡ್ ಫಿಮೇಲ್ ಸೆಕ್ಸ್ ಏನು ಸಪ್ರೇಟ್ ಇದಾವಲ್ಲ, ಅವನ್ನ ನಾವು ಮಾರ್ಫಿಸಮ್, ಅವ್ರದ್ದು ಎಕ್ಸ್ಟರ್ನಲ್ ಅಪಿಯರೆನ್ಸ್ ನೋಡಿ, ಹೊರಗಡೆಯಿಂದ ಅವನ್ನ ನೋಡಿ ಅವು ಯಾವುದು ಮೇಲು ಮತ್ತು ಯಾವುದು ಫೀಮೇಲ್ ಅಂತ ನಾವು ಹೇಳ್ಬೋದು. ಸೊ ಬೇಸ್ಡ್ ಆನ್ ದೇರ್ ಮಾರ್ಫಾಲಜಿಕಲ್ ಕ್ಯಾರೆಕ್ಟರ್ಸ್ ವಿ ಕ್ಯಾನ್ ಸೇ ವಿಚ್ ಒನ್ ಈಸ್ ಫಿಮೇಲ್ ರೌಂಡ್ ವರ್ಮ್ ಆ್ಯಂಡ್ ವಿಚ್ ಒನ್ ಈಸ್ ಮೇಲ್ ರೌಂಡ್ ವರ್ಮ್. ದ್ಯಾಟ್ ಈಸ್ ದ ವರ್ಡ್ ಸೆಕ್ಷುವಲ್ ಡೈಮಾರ್ಫಿಸಮ್. ಸೊ ಹೆಂಗೆ ನಮ್ಗೆ ಗೊತ್ತಾಗುತ್ತೆ ಯಾವುದು ಮೇಲ್ ಮತ್ತು ಯಾವುದು ಫಿಮೇಲ್? ದ ಫಿಮೇಲ್ಸ್ ಆರ್ ಆಲ್ವೇಸ್ ಲಾಂಗರ್. ದ ಫಿಮೇಲ್ಸ್ ಆರ್ ಆಲ್ವೇಸ್ ಲಾಂಗರ್ ದ್ಯಾನ್ ದ ಮೇಲ್. ಇಲ್ಲಿ ನೋಡಿ ಎಕ್ಸಾಂಪಲ್, ಇದು ಫಿಮೇಲ್ ರೌಂಡ್ ವರ್ಮ್, ಫಿಮೇಲ್ ಅಸ್ಕ್ಯಾರಸ್ ಆ್ಯಂಡ್ ದಿಸ್ ಈಸ್ ಮೇಲ್. ಸೊ ರೌಂಡ್ ಯಾವತ್ತು, ಫಿಮೇಲ್ ಯಾವತ್ತು ಜಾಸ್ತಿ ಉದ್ದಕ್ಕಿರುತ್ತೆ, ಲಾಂಗ್ ಆಗಿರುತ್ತೆ, ಬಟ್ ಮೇಲ್ ಏನಿರುತ್ತಲ್ಲ ಅದು ಲಾಂಗ್ ಇರಲ್ಲ, ಚಿಕ್ಕದಾಗಿರುತ್ತೆ, ಮತ್ತು ಯೂಶ್ವಲಿ ಅದು ಕೆಳಗಡೆ ಕಾಯಿಲ್ ಆಗಿರುತ್ತೆ. ಸೊ ಇದನ್ನು ನಾವು ಸೆಕ್ಷುವಲ್ ಡೈಮಾರ್ಫಿಸಮ್. ಸೊ ಈ ಎರಡರದ್ದು ಅಪಿಯರೆನ್ಸ್ ನೋಡಿ, ಹೊರಗಡೆಯಿಂದ ಅವತ್ತು ಸ್ಟ್ರಕ್ಚರ್ ನೋಡಿ ಯಾವುದು ಫಿಮೇಲ್ ಮತ್ತು ಯಾವುದು ಮೇಲ್ ಅಂತ ಹೇಳ್ಬೋದು. ಸೊ ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಸೆಕ್ಷುವಲ್ ಡೈಮಾರ್ಫಿಸಮ್. ದ ಫಿಮೇಲ್ಸ್ ಆರ್ ಯೂಶ್ವಲಿ ಲಾಂಗರ್ ದ್ಯಾನ್ ದ ಮೇಲ್. ಓಕೆ. ನೆಕ್ಸ್ಟ್ ಏನು ಬರೀಬೇಕು ನಾವು? ಫರ್ಟಿಲೈಸೇಷನ್ ಬರೀಬೇಕು, ಹೌದಾ? ಫರ್ಟಿಲೈಸೇಷನ್. ಸೊ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್. ಇಂಟರ್ನಲ್ ಅಂತಂದರೆ ಏನು? ದೇಹದ ಒಳಗಡೆ ಫರ್ಟಿಲೈಸೇಷನ್ ಆಗುತ್ತೆ. ಇಲ್ಲಿ ನೀವು ಕ್ಲಿಯರಾಗಿ ಇಂಟರ್ನಲ್ ಫರ್ಟಿಲೈಸೇಷನ್ ಹೆಂಗಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ಬೋದು. ಇಲ್ಲಿ ನೋಡಿ, ಇದು ಫಿಮೇಲ್, ಹೌದಾ? ಇದು ಮೇಲ್. ಈ ಮೇಲಿಗೆ ಇಲ್ಲಿ ಫಿಮೇಲ್ ಗೊನೋಪೋರ್ ಇರುತ್ತೆ, ಸಾರಿ, ಫಿಮೇಲಿಗೆ ಇಲ್ಲಿ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ ಓಪನ್ ಆಗಿರುವಂತಹ ಒಂದು ಹೋಲ್ ಇರುತ್ತೆ, ಅಂದರೆ ಒಂದು ಓಪನಿಂಗ್ ಇರುತ್ತೆ. ಮೇಲಿಗೂ ಕೂಡ ಇಲ್ಲೇ ಒಂದು ರಿಪ್ರೊಡಕ್ಷನ್ಗೆ ಹೆಲ್ಪ್ ಮಾಡಲಿಕ್ಕೆ ಒಂದು ಓಪನಿಂಗ್ ಇರುತ್ತೆ. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಾದ್ರೆ ಈ ಮೇಲ್ ಮತ್ತು ಫಿಮೇಲ್ ಎರಡು ಕೂಡಿದ್ವು ಅಂತಂದರೆ ಅವೆರಡು ಗೊನೋಪೋರಲ್ಲಿ ಪೊಸಿಷನ್ ಇದೆಯಲ್ಲ, ಆ ಪೊಸಿಷನ್ನಲ್ಲಿ ಎರಡೂ ಅವು ಕೂಡ್ಕೋತವೆ. ಕೂಡ್ಕೊಂಡ ಮೇಲೆ ಏನಾಗುತ್ತೆ, ಮೇಲ್ ಬಾಡಿಯಿಂದ ಸ್ಪರ್ಮ್ಸ್ ಏನಿರ್ತಾವಲ್ಲ, ವೀರ್ಯಾಣುಗಳು ಇರ್ತಾವಲ್ಲ, ಅವೆಲ್ಲ ಸ್ಪರ್ಮ್ಸು ಫಿಮೇಲ್ ಬಾಡಿ ಒಳಗಡೆ ಬಂದುಬಿಡ್ತವೆ. ಫಿಮೇಲ್ ಬಾಡಿ ಒಳಗಡೆ ಏನಿದೆ, ಆಲ್ರೆಡಿ ಎಗ್ ಇರುತ್ತೆ, ಹೌದಾ? ಸೊ ಈ ಸ್ಪರ್ಮ್ಸು
ಎಲ್ಲಿಂದ ಬಂದವು ಇವು? ಮೇಲ್ ಬಾಡಿಯಿಂದ ಬಂದು. ಸೊ ಈ ಫಿಮೇಲ್ ಬಾಡಿ ಒಳಗಡೆ ಸ್ಪರ್ಮ್ ಆ್ಯಂಡ್ ಎಗ್ ಫ್ಯೂಸ್ ಆಗಿ ಅವು ಝೈಗೋಟನ್ನು ಫಾರ್ಮ್ ಮಾಡ್ತವೆ. ಅದಕ್ಕೆ ನಾವು ಇದನ್ನು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕಲ್ತಿರೋದು. ಓಕೆ, ನೆಕ್ಸ್ಟ್ ಒನ್, ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಆಯಿತು ಅಂದರೆ ನೆಕ್ಸ್ಟ್ ಅದು ಏನಾಗಬೇಕು? ಡೆವಲಪ್ಮೆಂಟ್ ಆಗಬೇಕು, ಅದು ಬೆಳವಣಿಗೆಯನ್ನು ಹೊಂದಬೇಕು. ನಾವು ಇನ್ ಕೇಸ್ ಆಫ್ ಆಸ್ಕಲ್ಮಂಥಸ್ ದ ಡೆವಲಪ್ಮೆಂಟ್ ಇಟ್ ಕ್ಯಾನ್ ಬಿ ಡೈರೆಕ್ಟ್ ಓಕೆ ಆರ್ ಇಟ್ ಕ್ಯಾನ್ ಬಿ ಇನ್ಡೈರೆಕ್ಟ್. ಎರಡು ಡಿಫ್ರೆನ್ಸ್ ಏನು? ಝೈಗೋಟಿಂದ ಡೈರೆಕ್ಟಾಗಿ ಆ್ಯನಿಮಲ್ಸ್ ಬೆಳೀತು ಅಂದರೆ ಅದು ಡೈರೆಕ್ಟ್. ಇನ್ ಕೇಸ್ ಝೈಗೋಟಿಂದ ಒಂದು ಲಾರ್ವಾ ಬೆಳೆದು ಓಕೆ ಆ ಲಾರ್ವಾಯಿಂದ ಆ್ಯನಿಮಲ್ ಬೆಳೀತು ಅಂದರೆ ಅದನ್ನು ನಾವು ಇನ್ಡೈರೆಕ್ಟ್ ಅಂತ ಕರಿತೀವಿ. ಸೊ ರಿಪ್ರೊಡಕ್ಷನ್ ತೊಗೊಂಡ್ರೆ ಇಲ್ಲಿ ಇಂಪಾರ್ಟೆಂಟ್ ವರ್ಡ್ ಯಾವುದು? ಸೆಕ್ಷುವಲ್ ಡೈಮಾರ್ಫಿಸಮ್. ಅದಾದಮೇಲೆ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್, ಫಿಮೇಲ್ ಬಾಡಿ ಒಳಗಡೆ. ಯಾವತ್ತು ನಾವು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕಲಿತ್ರೆ ಅದು ಯಾರ ಬಾಡಿ ಒಳಗಡೆ ಫರ್ಟಿಲೈಸ್ ಆಗಬೇಕು? ಅದು ಫಿಮೇಲ್ ಬಾಡಿ ಒಳಗಡೆ ಫ್ಯೂಸ್ ಆಗಬೇಕು. ಯಾವ್ಯಾವುದು? ಸ್ಪರ್ಮ್ ಮತ್ತು ಎಗ್. ಸೊ ಫರ್ಟಿಲೈಸೇಷನ್ ಈಸ್ ಇಂಟರ್ನಲ್, ದೆನ್ ಡೆವಲಪ್ಮೆಂಟ್ ಈಸ್ ಇಟ್ ಕ್ಯಾನ್ ಬಿ ಡೈರೆಕ್ಟ್ ಆರ್ ಇಟ್ ಕ್ಯಾನ್ ಬಿ ಇನ್ಡೈರೆಕ್ಟ್. ಸೊ ಲಾರ್ವಲ್ ಸ್ಟೇಜ್ ಇಲ್ಲ ಅಂತಂದರೆ ಡೈರೆಕ್ಟ್ ಡೆವಲಪ್ಮೆಂಟ್ ಆಗುತ್ತೆ, ಲಾರ್ವಲ್ ಸ್ಟೇಜ್ ಇತ್ತು ಅಂತಂದರೆ ಅದು ಇನ್ಡೈರೆಕ್ಟ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ದೀಸ್ ಆರ್ ದ ಜನರಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಸ್ಪೇಷಲ್ ಫ್ಯೂಚರ್ಸ್ ಆಫ್ ದ ಫೈಲಮ್ ಆಸ್ಕಲ್ಮಂಥಸ್. ಇವುಗಳನ್ನು ರೌಂಡ್ ವರ್ಮ್ಸ್ ಅಂತ ಕರೀತಾರೆ. ಕಮಿಂಗ್ ಟು ದ ಎಕ್ಸಾಂಪಲ್ಸ್, ಅಗೇನ್ ತ್ರೀ ಎಕ್ಸಾಂಪಲ್ಸ್. ಯಾವ್ಯಾವುದು? ಒಂದು ಎಸ್ಕ್ಯಾರಿಸ್. ಎಸ್ಕ್ಯಾರಿಸ್ ಅಂದರೆ ಇದು ಅಗ್ದಿ ಕಾಮನ್ ಆದಂತಹ ರೌಂಡ್ ವರ್ಮ್. ಇದನ್ನೇ ರೌಂಡ್ ವರ್ಮ್ ಅಂತಲೇ ಕರೆಯೋದು. ಓಕೆ, ಸೊ ಈ ಫೈಲಮಲ್ಲಿ ಬರುವ ಎಲ್ಲ ಆ್ಯನಿಮಲ್ಸಿಗೂ ರೌಂಡ್ ವರ್ಮ್ಸ್ ಅಂತ ಕರೀತಾರೆ. ಎಸ್ಕ್ಯಾರಿಸ್ಸಿಗೂ ಜನರಲ್ ಆಗಿ ರೌಂಡ್ ವರ್ಮ್ ಅಂತ ಕರೀತಾರೆ. ಇಲ್ಲಿ ಬರೆದಿರುವಂತಹ ಮೂರು ಆ್ಯನಿಮಲ್ಸ್ ಇದಾವಲ್ಲ, ಇವು ಪ್ಯಾರಾಸೈಟಿಕ್ ಪ್ಯಾರಾಸೈಟಿಕ್ ರೌಂಡ್ ವರ್ಮ್ಸ್. ಎಲ್ಲಿ ಕಂಡು ಬರ್ತವೆ? ನಮ್ಮ ದೇಹದಲ್ಲಿನೇ, ಮನುಷ್ಯನ ದೇಹದಲ್ಲಿನೇ ಪ್ಯಾರಾಸೈಟಿಕ್. ನಮ್ಮ ದೇಹಕ್ಕೆ ಅವು ಪರಾವಲಂಬಿ ಜೀವಿಗಳಾಗಿ ಅವಲಂಬನೆ ಆಗಿದ್ದಾವೆ. ಯಾವ್ಯಾವುದು? ಅಸ್ಕ್ಯಾರಿಸ್ ರೌಂಡ್ ವರ್ಮ್. ನಾವು ಚಿಕ್ಕವರಿದ್ದಾಗ ಜಂತ್ ಹುಳು ಅಂತ ಕರಿತೀವಿ ಗೊತ್ತಾ, ಮಕ್ಕಳಲ್ಲಿ ಜಾಸ್ತಿ ಸ್ವೀಟ್ ತಿಂದರೆ ಜಂತ್ ಹುಳು ಆಗುತ್ತೆ, ಇಂಜೆಕ್ಷನ್ ಮಾಡಿಸಿ ಅಂತ. ಅದು ಯಾವುದದು ಜಂತ್ ಹುಳು? ದಿಸ್ ಈಸ್ ದ ದಟ್ ರೌಂಡ್ ವರ್ಮ್, ಇಟ್ ಈಸ್ ಕಾಲ್ಡ್ ಅಸ್ಕ್ಯಾರಿಸ್. ಓಕೆ, ನೆಕ್ಸ್ಟ್ ಒನ್, ವಚರೇರಿಯಾ. ಇದು ವಚರೇರಿಯಾ ಬ್ಯಾಂಕ್ರಾಫ್ಟಿ ಅಂತಲೂ ಕರೀತಾರೆ. ಇದನ್ನು ಫಿಲಾರಿಯಾ ವರ್ಮ್ ಅಂತಾರೆ. ಫಿಲಾರಿಯಾ ವರ್ಮ್ ಅಂತಂದರೆ ಈ ಆನೆಕಾಲು ರೋಗ ಅಂತ ಕೇಳಿದ್ದೀರಿ. ಆನೆಕಾಲು ರೋಗ ಅಂತಂದರೆ ಈ ರೌಂಡ್ ವರ್ಮ್ ಇನ್ಫೆಕ್ಷನ್ ಆಗಿರುವಂತಹ ಮನುಷ್ಯನಲ್ಲಿ ಕಾಲುಗಳು ಪೂರ್ತಿ ಆನೆ ಥರ ಹಿಂಗೆ ದೊಡ್ಡದಾಗಿ ಬೆಳೀತಾ ಹೋಗ್ತವೆ ಗಾತ್ರದಲ್ಲಿ. ಸೊ ಈ ಆನೆಕಾಲು ರೋಗ ಎದರಿಂದ ಬರುತ್ತೆ ಅಂತಂದರೆ ಈ ಆ್ಯನಿಮಲ್ಸ್ಗಳಿಂದ, ರೌಂಡ್ ವರ್ಮ್ಸ್ಗಳಿಂದ ಬರುತ್ತೆ. ವಚರೇರಿಯಾ ಬ್ಯಾಂಕ್ರಾಫ್ಟಿ, ಎಲಿಫೆಂಟೈಸಿಸ್ ಅಂತ ಆ ರೋಗವನ್ನು ಕರೀತಾರೆ. ನೆಕ್ಸ್ಟ್ ಒನ್, ಎನ್ಸೈಕ್ಲೋಸ್ಟೋಮಾ. ಇದನ್ನು ಎನ್ಸೈಕ್ಲೋಸ್ಟೋಮಾ ಡಿಯೋಡಿನಲೆ ಅಂತ ಅದರದ್ದು ಸೈಂಟಿಫಿಕ್ ಹೆಸರು. ಇದನ್ನು ಹುಕ್ ವರ್ಮ್ ಅಂತ ಕರೀತಾರೆ. ಈ ಹುಕ್ ವರ್ಮ್ ಅಂತಂದರೆ ಎಂಥ ಮನುಷ್ಯರಲ್ಲಿ ಕಂಡು ಬರುತ್ತೆ ಅಂದರೆ, ಕೆಲವೊಂದು ಬಾರಿ ನಾವು ಸ್ಲೀಪರ್ ಹಾಕದೆ ಬೇರ್ ಫುಟೆಡ್ ಬರೀ ಗಾಲಿನಿಂದ ಅಡ್ಡಾಡ್ತೀವಲ್ಲ, ಅಡ್ಡಾಡಬೇಕಾದ್ರೆ ಮಣ್ಣಿನಲ್ಲಿ ಏನಾದರೂ ಈ ಹುಳದ್ದು ಮೊಟ್ಟೆ ಅಥವಾ ಯಾವುದಾದ್ರೂ ಈ ಎನ್ಸೈಕ್ಲೋಸ್ಟೋಮಾ ಇತ್ತು ಅಂದರೆ ಅವು ಡೈರೆಕ್ಟಾಗಿ ನಮ್ಮ ಕಾಲಿಂದ ಸ್ಕಿನ್ ಏನಿರುತ್ತಲ್ಲ ಆ ಸ್ಕಿನ್ನಿಂದನೇ ಅವು ಒಳಗಡೆ ಹೋಗ್ಬಿಡ್ತವೆ. ಸೊ ನಮ್ಮ ಬಾಡಿ ಒಳಗಡೆ ಹೋಯಿತು ಅಂತಂದರೆ ಅಗೇನ್ ದೇ ಕಾಸ್ ದ ಸಮ್ ಸೀರಿಯಸ್ ಡಿಸೀಸಸ್. ಸೊ ಇದನ್ನು ನಾವು ಹುಕ್ ವರ್ಮ್ ಅಂತ ಕರೀತಾರೆ. ವಚರೇರಿಯಾ ಅಂತಂದರೆ ಆನೆ ಕಾಲು ರೋಗ ಆ ರೋಗವನ್ನು ಹರಡುವಂತಹ ಒಂದು ರೌಂಡ್ ವರ್ಮ್. ಈ ಎನ್ಸೈಕ್ಲೋಸ್ಟೋಮಾ ಅಂತಂದರೆ ಬರಿಗಾಲಿನಿಂದ ಅಡ್ಡಾಡುವಂತಹ ಮನುಷ್ಯನಲ್ಲಿ ಯೂಶ್ವಲಿ ಈ ಹುಕ್ ವರ್ಮು ಕಂಡು ಬರುತ್ತೆ. ಯೂಶ್ವಲಿ ಈ ಎಸ್ಕೈರಿಸ್ ಆಗ್ಬೋದು, ವಚರೇರಿಯಾ ಆಗ್ಬೋದು, ಮತ್ತು ಎನ್ಸೈಕ್ಲೋಸ್ಟೋಮಾ ಇವು ನಮ್ಮ ಬಾಡಿಗೆ ಇನ್ಫೆಕ್ಷನ್ ಕೊಡುತ್ತೆ ಅಂದರೆ ಯೂಶ್ವಲಿ ವಾಮಿಟಿಂಗ್ ಸೆನ್ಸೇಷನ್ ಇರುತ್ತೆ, ಮತ್ತು ಫೀವರ್ ಇರುತ್ತೆ, ನೋಸಿಯಾ ಇರುತ್ತೆ, ಡ್ರೋಸಿನಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಆಲ್ ದೀಸ್ ತ್ರೀ ರೌಂಡ್ ವರ್ಮ್ಸ್, ಎಸ್ಕ್ಯಾರಿಸ್, ದೆನ್ ವಚರೇರಿಯಾ ಫಿಲಾರಿಯಾ ವರ್ಮ್, ದೆನ್ ಎನ್ಸೈಕ್ಲೋಸ್ಟೋಮಾ ಅಂದರೆ ಹುಕ್ ವರ್ಮ್. ನಿಮ್ಗೆ ಅದು ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ನಾ ಡಿಸೀಸಸ್ಗಳನ್ನು ಹೇಳಿರೋದು. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಆಸ್ಕಲ್ಮಂಥಸ್ ರೌಂಡ್ ವರ್ಮ್ಸ್. ಎಲ್ಲ ಕ್ಯಾರೆಕ್ಟರ್ಸನ್ನು ಒಂದು ಸತಿ ನೋಡ್ಕೊಳ್ಳಿ. ಈ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಏನಸ್ ಮತ್ತು ಎಕ್ಸ್ಕ್ರಿಟರಿ ಪೋರ್ ಬಗ್ಗೆ ನಿಮಗೆ ಡಿಫ್ರೆನ್ಸಸ್ ಗೊತ್ತಿರಬೇಕು, ಮತ್ತು ಸೆಕ್ಷುವಲ್ ಡೈಮಾರ್ಫಿಸಮ್ ಹೊಸದಾಗಿ ಬಂದಿರುವಂತಹ ವರ್ಡ್. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಆಸ್ಕಲ್ಮಂಥಸ್. ನಾವು ಲಾಸ್ಟ್ 1-2 ಮಿನಿಟ್ಸ್ ಏನು ಮಾಡಬೇಕು? ರಿವಿಜನ್. ಟೋಟಲ್ ಯಾವ್ಯಾವ ಫೈಲಮ್ ಆಯಿತು ಹೇಳ್ತಾ ಹೋಗಿ. ಪೊರಿಫೆರಾ, ಸಿಲೆಂಟರೇಟಾ, ಟೀನೋಫೋರಾ, ಪ್ಲಾತಿಹೆಲ್ಮಂಥಸ್, ಅಸ್ಕಲ್ಮಂಥಸ್. ಓಕೆ, ಎಕ್ಸಾಂಪಲ್ಸ್ ರಿವಿಷನ್ ಮಾಡೋಣ. ಫಸ್ಟ್ ಕಂಪಲ್ಸರಿಯಾಗಿ ಎಕ್ಸಾಂಪಲ್ಸನ್ನು ನಾವು ರಿವಿಷನ್ ಮಾಡಲೇಬೇಕು. ಹೈಡ್ರಾ, ವಿಚ್ ಫೈಲಮ್? ಸಿಲೆಂಟರೇಟಾ.
ಪ್ಲೂರೋಬ್ರಾಂಕಿಯಾ, ವಿಚ್ ಫೈಲಮ್ ಟೀನೋಫೋರಾ. ಬಾತ್ ಸ್ಪಾಂಜ್ ಯಾವ್ದು ಅಲ್ಲೇ ಇದೆ, ಸ್ಪಾಂಜ್ ಅಂತಂದರೆ ಪೋರಿಫರ, ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಆರೇಲಿಯಾ, ಯಾವ ಫೈಲಮು ಸಿಲೆಂಟರೇಟಾ. ದೆನ್ ಒಬೇಲಿಯಾ, ವಿಚ್ ಫೈಲಮ್ ಅಗೇನ್ ಸಿಲೆಂಟರೇಟಾ. ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂದರೆ ಫಿಸಾಲಿಯಾ ಅಂತ ಕಲ್ತಿದ್ವಿ, ಯಾವ ಫೈಲಮ್ನಲ್ಲಿ ಸಿಲೆಂಟರೇಟಾದಲ್ಲಿ. ಸಿ ಪೆನ್ ಪೆನ್ಯಾಟ್ಯುಲಾ, ಯಾವ ಫೈಲಮು ಸಿಲೆಂಟರೇಟಾ. ಪ್ಲಾನೇರಿಯಾ, ವಿಚ್ ಫೈಲಮ್ ಪ್ಲಾತಿಹೆಲ್ಮಂಥಸ್. ಅಸ್ಕ್ಯಾರಿಸ್, ವಿಚ್ ಫೈಲಮ್ ಅಸ್ಕ್ಯಾಲ್ಮಂಥಸ್. ದೆನ್ ಟೇಪ್ ವರ್ಮ್ ಆ್ಯಂಡ್ ಲಿವರ್ ಫ್ಲೂಕ್, ವಿಚ್ ಫೈಲಮ್ ಪ್ಲಾತಿಹೆಲ್ಮಂಥಸ್. ವಚರೇರಿಯಾ ಆ್ಯಂಡ್ ಎನ್ಸೈಕ್ಲೋಸ್ಟೊಮಾ, ವಿಚ್ ಫೈಲಮ್ ಅಸ್ಕ್ಯಾಲ್ಮಂಥಸ್. ದೆನ್ ಸ್ಪಾಂಜಿಲಾ, ಯಾವ ಫೈಲಮು ಪೋರಿಫೆರಾ. ಇದು ಆನಿಮಲ್ಸ್ ರಿವಿಷನ್. ದೆನ್ ಕೆಲವೊಂದು ಸ್ಪೆಸಿಫಿಕ್ ವರ್ಡ್ಸನ್ನು ಯಾವ್ಯಾವ ಫೈಲಮ್ನಲ್ಲಿ ಕಲ್ತಿದ್ವಿ. ಪಾಲಿಪ್ ಆ್ಯಂಡ್ ಮೆಡಿಸಾ ಸ್ಟೇಜ್, ಯಾವ ಫೈಲಮ್ ಸಿಲೆಂಟರೇಟಾ. ಕೋಂಬ್ ಪ್ಲೇಟ್ಸ್ ಟೀನೋಫೋರಾ. ಆಸ್ಟಿಯಾ ಆ್ಯಂಡ್ ಆಸ್ಕ್ಯುಲಮ್ ಪೋರಿಫೆರಾ. ಹುಕ್ಸ್ ಆ್ಯಂಡ್ ಸಕ್ಕರ್ಸ್ ಪ್ಲಾತಿಹೆಲ್ಮಂಥಸ್ ಅಂದರೆ ಫ್ಲಾಟ್ ವರ್ಮ್ಸ್. ದೆನ್ ಇಲ್ಲಿ ಎಕ್ಸ್ಕ್ರಿಟರಿ ಟ್ಯೂಬ್ಯೂಲ್ಸ್, ವಿಚ್ ಫೈಲಮ್ ಅಸ್ಕ್ಯಾಲ್ಮಂಥಸ್. ಫ್ಲೇಮ್ ಸೆಲ್ಸ್, ವಿಚ್ ಫೈಲಮ್ ಪ್ಲಾತಿಹೆಲ್ಮಂಥಸ್. ಹರ್ಮೋಫ್ರೋಡೈಟ್ಸ್ ವರ್ಡ್ ಫಸ್ಟ್ ಟೈಮ್ ಯಾವ ಫೈಲಮ್ನಲ್ಲಿ ಕಲ್ತ್ವಿ ನಾವು, ಪೋರಿಫೆರಾದಲ್ಲಿ ಕಲ್ತಿದ್ವಿ. ಓಕೆ, ಸೊ ದೀಸ್ ಆರ್ ದ ಫ್ಯೂ ವರ್ಡ್ಸ್. ಆ ವರ್ಡ್ ಯಾವ ಫೈಲಮ್ ಅಂತ ನೀವು ನೆನ್ಪಿಟ್ಕೋಬೇಕು. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ, ನೆಕ್ಸ್ಟ್ ಫೈಲಮ್ ಯಾವುದು, ಆ್ಯನಿಲಿಡಾಗಳ ಬಗ್ಗೆ ಕಲಿಯೋಣ. ಸೊ ದಟ್ ಈಸ್ ದ ಸಿಕ್ಸ್ತ್ ಫೈಲಮ್. ಅಲ್ಲಿವರೆಗೂ ಇದೆಲ್ಲ ಫೈಲಮ್ನ ರಿವಿಷನ್ ಮಾಡಿ ವರ್ಡ್ಸ್ಗಳನ್ನು ಬರೆದು, ಈ ಎಲ್ಲ ಆ್ಯನಿಮಲ್ಸ್ ವರ್ಡ್ಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಫೈಲಮ್, ದಟ್ ಈಸ್ ಆ್ಯನಿಲಿಡಾ. ಟಿಲ್ ದೆನ್ ಪ್ರಾಕ್ಟೀಸ್ ಆಲ್ ದೀಸ್ ಎಕ್ಸಾಂಪಲ್ಸ್ ಆ್ಯಂಡ್ ಸ್ಟೇ ಸೇಫ್, ಸ್ಟೇ ಹೋಮ್. ವಿಲ್ ಮೀಟ್ ಅಗೇನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.